ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ ಎಸ್ ವೀಕ್ಷಕರಿ ಮತ್ತು ಬೆಳಗಿಂದ ಆಗಿರುವಂತ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬೊಂಬಾಯಿ ಸರ್ಕಾರ ಟೀಕಿಸೋ ಭರದಲ್ಲಿ ಸಿದ್ದರಾಮಯ್ಯ ವಿವಾದ ಮಾಡ್ಕೊಂಡಿದ್ದಾರೆ ಬಿಜೆಪಿ ಸರ್ಕಾರ ಬಡವರ ಅಕ್ಕಿ ಕಸಿದುಕೊಂಡಿದೆ ಕೃಷಿ ಭಾಗ್ಯ ಅನ್ನಭಾಗ್ಯ ಸೇರಿ ಜನಪರ ಯೋಜನೆಗಳಿಗೆ ಕತ್ತರಿ ಹಾಕಿದೆ ಈ ಬೊಂಬಾಯಿ ಮನೆ ಹಾಳಾಗ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ शादी भाग्य बंद कृषि भाग्य बंद सुभाग्य बंद मैत्री मनस्विनी बंद इन सिद्दरामय्य मातिगे सीएम बसवराज बोम्मायी सेरी बीजेपी नायक हरिहायदिद्दारे लिमिट इदे इंतदक्क ना रियाक्षन माडबारदु अंत तीर्मान माडिदे मन्ने हरिप्रसाद अवरु माताडिदरु इवत्तु इवरु माताडिद्दारे इदु ओंदे ओंदु मातन्नु हेळ्तीनि दयविट्टु इदु कर्नाटकद संस्कृति अल्ल कर्नाटकद राजकारणद संस्कृतिनू अल्ल इदन्न अवरु अर्थ माड्कोंडु टीके माडिदरु ना और टीके सरकारदागिद्दाग करप्शन बग्गे अव्यवहार बग्गे एला दौर्भाग्य बग्गे ना टीके टीके वैयक्तिकवागि कीळमट्टद्दु कीळभिरुचिदु किरीतन अनुभवक्के शोभे अदक्के नानु सुळ्ळु कांग्रेस सुळ्ळु रामय्य अंत हेळोके होरटिद्दु ಈ ಕಾಂಗ್ರೆಸ್ ರಾಜಸ್ಥಾನದಲ್ಲಿ ಅಧಿಕಾರದಲ್ಲಿದೆ ಕೊಡ್ತಾ ಇದ್ದಾರಾ ಕಾಂಗ್ರೆಸ್ ಛತ್ತೀಸ್‌ಗಢದಲ್ಲಿ ಅಧಿಕಾರದಲ್ಲಿದೆ ಕೊಡ್ತಾ ಇದ್ದಾರಾ ಕಾಂಗ್ರೆಸ್ ಹಿಮಾಚಲದಲ್ಲಿ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಮೂರೇ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ರೇಟ್ ನ ಜಾಸ್ತಿ ಮಾಡಿದ್ರು 4 ರೂಪಾಯಿ 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿದ್ರು ನಾಳೆ ಇವರು ಏನಾರು ಮಾಡಿ ಅಧಿಕಾರ ಹಿಡಿಬೇಕು ಅಂತ ಜೆಸಿಬಿ ಇಟ್ಕೊಂಡು ಕೂತವರೆ ಲೂಟಿ ಹೊಡಿಯಕ್ಕೆ ಅದಕ್ಕೆ ಹಿಂಗೆಲ್ಲ ಹೇಳ್ತವರೆ ಈಗ ಅವರು ನಿಜವಾಗ್ಲೂ ಅವರು ಕಾಂಗ್ರೆಸ್ ನ ನೀತಿ ಆಗಿದ್ರೆ ಅಧಿಕಾರದಲ್ಲಿ ಇರೋ ರಾಜ್ಯದಲ್ಲಿ ಕೊಟ್ಟು ತೋರಿಸ್ಲಿ ಅಲ್ಲಿ ಯಾಕೆ ಕೊಡ್ತಿಲ್ಲ ಕೊಟ್ಟು ತೋರಿಸ್ಲಿ ನೋಡಿ ನಮಗೆ ಮೋದಿ ಅವರು ಹೇಳಲ್ಲ ಮಾಡಿದ್ದನ್ನ ಹೇಳ್ತಾರೆ ಅವರು ಚುನಾವಣೆಗೆ ಮುಂಚೆ ನಾನು ಜನಧನ ಕೊಡ್ತೀನಿ ಹೇಳಲಿಲ್ಲ ಸ್ವಚ್ಛ ಭಾರತ ಶೌಚಾಲಯ ಕೊಡ್ತೀನಿ ಹೇಳಲಿಲ್ಲ ಗ್ಯಾಸ್ ಕನೆಕ್ಷನ್ ಕೊಡ್ತೀನಿ ಅಂತ ಹೇಳಲಿಲ್ಲ ಆಯುಷ್ಮಾನ್ ಭಾರತ್ ಕೊಡ್ತೀವಿ ಅಂತ ಹೇಳಲಿಲ್ಲ ಕಿಸಾನ್ ಸಮ್ಮಾನ್ ಯೋಜನೆ ಕೊಡ್ತೀವಿ ಅಂತ ಹೇಳಲಿಲ್ಲ ಕೊಟ್ಟು ತೋರಿಸಿದ್ರು ಕೊಟ್ಟು ತೋರಿಸಿದ್ರು ಅವರು ಕೊಟ್ಟು ಮಾತಾಡಿದ್ರು ಇವರು ಕೊಡದಲೇ ಮಾತಾಡ್ತಾರೆ ನಮಗೂ ಬಿಜೆಪಿ ಕಾಂಗ್ರೆಸ್ಸಿಗೂ ಇರೋ ವ್ಯತ್ಯಾಸ ಏನು ಅಂದ್ರೆ ಬಿಜೆಪಿಗೂ ಕಾಂಗ್ರೆಸ್ಸಿಗೂ ನಾವು ಕೊಟ್ಟು ಮಾತಾಡ್ತೀವಿ ಇವರು ಕೊಡದಲೇ ಮಾತಾಡ್ತಾರೆ ನೀವು ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋ ರಾಜ್ಯದಲ್ಲಿ ಯಾಕೆ ಕೊಟ್ಟಿಲ್ಲ ಕೊಟ್ಟು ತೋರಿಸ್ರಿ ನಾನು ಕೊಟ್ಟ ಅಕ್ಕಿಯನ್ನ ಕಡಿಮೆ ಮಾಡಿದ್ರು ಅವರ ಮನೆ ಹಾಳಾಗ ಹೋಗ ಎಂದಿದ್ದ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಜೆಸಿಬಿ ಹಿಡಿದು ಲೂಟಿ ಹೊಡೆಯಲು ಕಾದು ಕೂತಿದೆ ರಾಜಸ್ಥಾನ ಹಿಮಾಚಲ ಪ್ರದೇಶ ಛತ್ತೀಸ್‌ಗಢದಲ್ಲಿ ಅಧಿಕಾರದಲ್ಲಿದೆ ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಅವರು ಅಧಿಕಾರದಲ್ಲಿರುವ ರಾಜ್ಯದಲ್ಲಿ ಮೊದಲು ಉಚಿತಗಳನ್ನು ಕೊಟ್ಟು ತೋರಿಸ್ಲಿ ಅಂತ ಸಿಟಿ ರವಿ ಸವಾಲು ಹಾಕಿದ್ರು ಅದಕ್ಕೆ ನಾನು ಸುಳ್ಳು ಕಾಂಗ್ರೆಸ್ ಸುಳ್ಳು ರಾಮಯ್ಯ ಅಂತ ಹೇಳೋಕೆ ಹೊರಟಿದ್ದು ಈ ಕಾಂಗ್ರೆಸ್ ರಾಜಸ್ಥಾನದಲ್ಲಿ ಅಧಿಕಾರದಲ್ಲಿದೆ ಕೊಡ್ತಾ ಇದ್ದಾರಾ ಕಾಂಗ್ರೆಸ್ ಛತ್ತೀಸ್‌ಗಢದಲ್ಲಿ ಅಧಿಕಾರದಲ್ಲಿದೆ ಕೊಡ್ತಾ ಇದ್ದಾರಾ ಕಾಂಗ್ರೆಸ್ ಹಿಮಾಚಲದಲ್ಲಿ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಮೂರೇ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ರೇಟ್ ನ ಜಾಸ್ತಿ ಮಾಡಿದ್ರು 4 ರೂಪಾಯಿ 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿದ್ರು ನಾಳೆ ಇವರು ಏನಾರು ಮಾಡಿ ಅಧಿಕಾರ ಹಿಡಿಬೇಕು ಅಂತ ಜೆಸಿಬಿ ಇಟ್ಕೊಂಡು ಕೂತವರೆ ಲೂಟಿ ಹೊಡಿಯಕ್ಕೆ ಕರಾವಳಿ ಹಿಂದುತ್ವದ ಲ್ಯಾಬೋರೇಟರಿ ಆಗಿದೆ ಸುಳ್ಳು ಹೇಳುವುದೇ ಬಿಜೆಪಿಯವರ ಕಸುಬು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಉಡುಪಿಯಲ್ಲಿ ಮಾತನಾಡಿದ ಅವರು ಸಾವರ್ಕರ್ ಹಿಟ್ಲರ್ ತತ್ವದಿಂದ ಪ್ರಭಾವಿತರಾದವರು ಹಿಂದುತ್ವ ಹೆಸರಲ್ಲಿ ಸುಳ್ಳು ಹೇಳಬಾರದು ನಾವು ಮನುಷ್ಯನ ಪ್ರೀತಿಸುವಂತಹ ಜನ ಹಿಂದೂ ಕ್ರೈಸ್ತ ಮುಸ್ಲಿಂ ಯಾರೇ ಆದರೂ ಕೂಡ ಪ್ರೀತಿಸುತ್ತೇವೆ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ सावरकर इंस्पायर आगे हिटलर हिंदू सभा हिंदू महासभा हिंदुत्व उठाव यार यार
ಗೊತ್ತ ನಿಮಗೆ, ವಿಶ್ವ ಸಾವರ್ಕರ್ ಹಿಂದೂ ಮಹಾಸಭಾದವರು ಹಿಂದೂ ಬೇರೆ ಯಾರೇ ಮಾಡಿದ್ರು ಕೂಡ ಭಯೋತ್ಪಾದನೆ ನಾವು ಖಂಡಿಸ್ತೀವಿ. ಯಾವಾಗ ಭಯೋತ್ಪಾದಕರಿಗೆ ಕಠಿಣವಾದ ಶಿಕ್ಷೆ ಆಗುತ್ತೆ. ಮನುಷ್ಯರನ್ನ ಪ್ರೀತಿಸ್ತೀವಿ, ಎಲ್ಲ ಮನುಷ್ಯರು ಮನುಷ್ಯರು, ಅವರು ಹಿಂದೂ ಧರ್ಮದವರಿರ್ಬೋದು, ಕ್ರೈಸ್ತ ಧರ್ಮದವರಿರ್ಬೋದು. ಇನ್ನು ಸಿದ್ದರಾಮಯ್ಯ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ ಕೊಟ್ಟಿದ್ದಾರೆ. ಹಿಂದುತ್ವದ ಲ್ಯಾಬೊರೇಟರಿ ಆಗಬಾರ್ದ, ನೀವು ಹಿಂದುತ್ವ ಹಿಂದೂ ವಿರೋಧಿನ ಅಂತ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಸಹವಾಸ ಹೆಚ್ಚಾಗಿರೋದ್ರಿಂದ ಸಿದ್ದರಾಮಯ್ಯ ಏನೇನೋ ಮಾತನಾಡ್ತಿದ್ದಾರೆ. ಮೋದಿಯನ್ನ ಹಿಟ್ಲರ್ ಹಾಗೂ ಮುಸಲೋನಿಗೆ ಹೋಲಿಸಿದ್ದಾರೆ. ಇವತ್ತಿಗೂ ಕೂಡ ಖರ್ಗೆ ಅವರನ್ನ ಕಾಂಗ್ರೆಸ್ ಅಧ್ಯಕ್ಷ ಅಂತ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ ಅಂತ ಜೋಶಿ ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಸಹವಾಸದಲ್ಲಿ ಜಾಸ್ತಿ ಇರೋದ್ರಿಂದ ಹಿಂಗೇನೇನೋ ಮಾತಾಡ್ತಿರ್ತಾರೆ. ಹೌದು, ಹಿಟ್ಲರ್ಗೆ ಅವರು ಹೋಲಿಸಿದ್ದಾರೆ, ಅವ್ರ ಪಾರ್ಟಿಯಲ್ಲಿ ಏನಿದೆ. ಇವತ್ತಿಗೂ ಪಾಪ ಖರ್ಗೆ ಅವ್ರನ್ನ ಅಧ್ಯಕ್ಷ ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಇವರು. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ವಿಚಾರಗಳನ್ನು, ರಾಹುಲ್ ಗಾಂಧಿಯವರ ಐಡಿಯಾಲಜಿಯನ್ನು ನಾವು ಪ್ರಚಾರ ಮಾಡ್ತೀವಿ ಅಂತ. ಅದೇ ಚುನಾಯಿತ ಅಧ್ಯಕ್ಷ ನಾಮಕ ವ್ಯವಸ್ಥೆ. ಮೋದಿ ಸಾಹೇಬರು ಒಬ್ಬ ಚುನಾಯಿತ ಪ್ರಧಾನಮಂತ್ರಿಯವರು, ಅಪಾಯಿಂಟೆಡ್ ಅಲ್ಲ ಅವರು. ಅವರು ಗಾಂಧಿ ಪರಿವಾರದಿಂದ ಬಂದಾರ ಅಥವಾ ಯಾವುದೋ ಪರಿವಾರದಿಂದ ಬಂದಾರ ಅಂತಾಗಿಲ್ಲ. ಎರಡನೇದ್ದು, ನೀವು ಏನು ಬೇಕಾದ ಹೇಳಿರಿ, ಜನ ಸ್ವೀಕಾರ ಮಾಡ್ಯಾರ. ಎಷ್ಟು ಒಬ್ಬ ಪ್ರಧಾನಮಂತ್ರಿ ಆದವರಿಗೆ ಮೋದಿಗೆ ಟೀಕೆ ಮಾಡಿದಷ್ಟು ಮೋದಿಗೆ ಅಪ್ರಿಸಿಯೇಷನ್ನು, ಮೋದಿಯವರ ಹೊಗಳಿಕೆ ಅಷ್ಟೇ ಬಂದಿದೆ. ಆದರೆ ಅದೇ ಸಂದರ್ಭದಲ್ಲಿ ಮೋದಿ ಟೀಕೆ ಮಾಡಿದಷ್ಟು ಯಾರನ್ನೂ ಟೀಕೆ ಮಾಡಿಲ್ಲ. ಅದಾಗ್ಯೂ ಕೂಡ ಹಿಂಗೆ ಮಾತಾಡ್ತಾರಂದ್ರೆ ಹಿ ಹ್ಯಾಸ್ ಲಾಸ್ಟ್. ಬಿಜೆಪಿ ಸಂಸದೆ ಸಾಧ್ವಿ ಪ್ರಜ್ಞಾ ಠಾಕೂರ್ ಓರ್ವ ಭಯೋತ್ಪಾದಕಿ ಅಂತ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಉಡುಪಿಯಲ್ಲಿ ಮಾತಾಡಿದ ಅವರು, ಶಿವಮೊಗ್ಗಕ್ಕೆ ಆಕೆ ಭೇಟಿ ಕೊಟ್ಟು ಮಕ್ಕಳ ದಾರಿ ತಪ್ಪಿಸಿದ್ದಾಳೆ, ತಲ್ವಾರ್ ಚಾಕು ಚೂರಿ ಶಾರ್ಪ್ ಮಾಡಿಟ್ಟುಕೊಳ್ಳಲು ಹೇಳ್ತಾಳೆ. ನಮ್ಮ ಮಕ್ಕಳನ್ನ ಭಯೋತ್ಪಾದಕರನ್ನಾಗಿ ಮಾಡ್ತೀರಾ ಅಂತ ಹರಿಪ್ರಸಾದ್ ಪ್ರಶ್ನಿಸಿದರು. ಗಾವಿ ಬಟ್ಟೆ ಹಾಕೊಂಡು ಶಿವಮೊಗ್ಗದಲ್ಲಿ ಬಂದು ಒಬ್ಬ ಭಯೋತ್ಪಾದಕಿ ಪ್ರಜ್ಞಾ ಠಾಕೂರ್ ಅಂತೇಳಿ ನಾನು ಬಹಿರಂಗವಾಗಿ ಹೇಳ್ತಾ ಅವಳು ಭಯೋತ್ಪಾದಕಿ ಅಂತ ಹೇಳಿ ಮಾಲೆಗಾವ್ ಬ್ಲಾಸ್ಟ್ ಅಲ್ಲಿ ಬಾಂಬೆ ಬ್ಲಾಸ್ಟ್ ಅಲ್ಲಿ ಇದ್ದಂಥವಳು ಶಿವಮೊಗ್ಗಕ್ಕೆ ಬಂದು ನಮ್ಮ ಮಕ್ಕಳಿಗೆ ಪೆನ್ನು ಪೇಪರ್ ತಗೊಳ್ಳಿ ಅಂತ ಹೇಳಿಲ್ಲ. ನಿಮ್ಮ ಮನೆಯಲ್ಲಿರೋ ಚಾಕು ಚೂರಿ ತಲವಾರ್ಗಳನ್ನ ಮನಸ್ಸು ಮಾಡ್ಕೊಳ್ಳಿ ಅಂತ ಹೇಳಿ ಭಾಷಣ ಕೊಡ್ತಾಳಲ್ಲ ಮಿಸ್ಟರ್ ನಲೀನ್ ಕುಮಾರ್ ಕಟೀಲ್, ನರೇಂದ್ರ ಮೋದಿ ಅವರೇ, ಅಮಿತ್ ಶಾ ಅವರೇ, ಏನ್ ನಮ್ಮ ಮಕ್ಕಳನ್ನ ಭಯೋತ್ಪಾದಕನಾಗಿ ಮಾಡ್ತಾ ಇದ್ದೀರಾ ಅಥವಾ ಶಿಕ್ಷಿತರಾಗಿ ಮಾಡ್ತೀರಾ ಅನ್ನೋದನ್ನ ತಾವು ಹೇಳಿ. ನಮ್ಮ ದೇಶದಲ್ಲಿ ಕೆಲವರು ಎಡಬಡಿಂಗಗಳಿದ್ದಾರೆ, ಅವರಿಗೆ ನಾವು ಏನೇ ಮಾಡಿದ್ರು ಕೂಡ ತಪ್ಪು, ಬರೀ ತಪ್ಪು ಹುಡುಕುವುದೇ ಅವರ ಕೆಲಸ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕಿಡಿಕಾರಿದ್ದಾರೆ. ಸುತ್ತೂರು ಜಾತ್ರೆಯಲ್ಲಿ ಮಾತನಾಡಿದ ಅವರು, ಕೋವಿಡ್ ವೇಳೆ ಜನ ಸರ್ಕಾರದ ಬಗ್ಗೆ ಬೇಸರ ಪಟ್ಕೊಳ್ಳಿಲ್ಲ, ಜನ ಕಷ್ಟಗಳನ್ನು ಅನುಭವಿಸಿದ್ರು ಕೂಡ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲಿಲ್ಲ. ಈ ದೇಶದಲ್ಲಿ ಸುತ್ತೂರಿನಂತಹ ಪುಣ್ಯ ಸ್ಥಾನಗಳಿರೋದೇ ಕಾರಣ, ಬೇರೆ ದೇಶಗಳಲ್ಲಾಗಿದ್ರೆ ಬೀದಿ ಬೀದಿಯಲ್ಲಿ ಬೆಂಕಿ ಹಚ್ತಾ ಇದ್ರು ಅಂತ ಬಿ ಎಲ್ ಸಂತೋಷ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಾಭಿಮಾನಿ ಪರ್ವ ಸಮಾವೇಶದಲ್ಲಿ ಎಲ್ಆರ್ ಶಿವರಾಮೇಗೌಡರು ನಿಖಿಲ್ ಸೋಲು ನೆನಪಿಸಿದ್ದಾರೆ. ಎಂಪಿ ಚುನಾವಣೆಯಲ್ಲಿ ಜೆಡಿಎಸ್ನ ದಿಗ್ಗಜರು ಕೂಗಿ ಅರಚ್ತಾ ಇದ್ರು, ಆದರೆ ಅಂಬರೀಷ್ ಅಣ್ಣನ ಹೆಂಡತಿ ಬಂದು ಸೆರಗೊಡ್ಡಿದ್ಲು. ನಾನು ಗಂಡ ಸತ್ತವಳು, ನನ್ನನ್ನ ಗಂಡ ಸತ್ತ ಮುಂಡೆ ಅಂತಿದ್ದಾರೆ. ಜೆಡಿಎಸ್ ಪಕ್ಷದವರು 100 ಕೋಟಿ ಖರ್ಚು ಮಾಡ್ತಿದ್ದಾರೆ, ನನಗೆ ಏನೂ ಇಲ್ಲ, ನಾನೊಬ್ಳು ಮುಗ್ದೆ ಅಂತ ಕೇಳಿದ್ದಕ್ಕೆ ನಿಖಿಲ್ ಸೋತ್ರು ಅಂತ ಎಲ್ಆರ್ ಶಿವರಾಮೇಗೌಡ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆದರೂ ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಂತಾಗ ಕೇವಲ 7800 ಓಟು. ಅಂಬರೀಷ್ ಅಣ್ಣಂತೆ ಬಂದು ಸೆರೆಗೊಟ್ಟಿದ್ದು, ನನಗೆ ನಾನು ಗಂಡ ಸತ್ತಿರ್ತಕ್ಕಂಥವ್ರು ನನ್ನನ್ನ ಗಂಡ ಸತ್ಕೊಂಡೆ ಅಂತ ಕರೀತಾರೆ ಜನತಾದಳದಲ್ಲಿ ಇರ್ತಕ್ಕಂಥವ್ರು. ನಾನು ಟಿಕೆಟ್ ನಿಲ್ತೀನಿ ಅಂತ ಹೇಳಿ ಅವರ ಮಗನ ತಂದು ನಿಲ್ಲಿಸಿ 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಮಕ್ಕ ಸೆರೆಗೊಟ್ಟಿದಾಗ ಆ ಸೆರಗು ಯಾವ ಕುಮಾರಸ್ವಾಮಿ ಅವರ ಮಗನೂ ತಡಿಲಿಲ್ಲ. ನಾನು ಮಂಡ್ಯ ಜಿಲ್ಲೆ ಜನತಾದಳದ ಭದ್ರಕೋಟೆಯನ್ನೂ ತಡಿಲಿಲ್ಲ. ಸ್ವಾಭಿಮಾನಿ ಪರ್ವ ಸಮಾವೇಶದಲ್ಲಿ ಎಲ್ಆರ್ ಶಿವರಾಮೇಗೌಡರು ಜೋಳಿಗೆ ಹಿಡಿದು ಮತಭಿಕ್ಷೆ ಬೇಡುವ ಮೂಲಕ ಸುಮಲತಾ ಹಾದಿಯನ್ನೇ ಅನುಸರಿಸಿದ್ದಾರೆ. ಕಳೆದ ಎಂಪಿ ಚುನಾವಣೆಯಲ್ಲಿ ಸುಮಲತಾ ಸೆರಗುಡ್ಡಿ ಮತಭಿಕ್ಷೆ ಬೇಡಿದ್ರು, ಇದೀಗ ಸುಮಲತಾ ರೀತಿಯಲ್ಲೇ ಶಿವರಾಮೇಗೌಡರು ಮತದಾರ ಮನ ಒಲಿಕೆಗೆ ಯತ್ನಿಸಿದ್ದಾರೆ. ಈ ಮೂಲಕ ಮತದಾರರ ಅನುಕಂಪ ಗಿಟ್ಟಿಸಿಕೊಳ್ಳಲು ಶಿವರಾಮೇಗೌಡರು ಮುಂದಾಗಿದ್ದಾರೆ. ಯಾರು ತಪ್ಪಿಸಕ್ಕಾಗೋದಿಲ್ಲ, ನಾನು ಎಂಎಲ್ಎ ಆಗೋದಿಲ್ಲ, ಇದನ್ನ ನಿಮ್ ಪ್ರಮಾಣಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ. ನನಗೆ ನೀವು ಮಾಡ್ಬೇಕಾದಿಷ್ಟೇ. ಚಂದ್ರಾಜ್ ಸ್ವಾಮಿ ಅವ್ರನ್ನ ನೋಡಿದ್ದೀರಿ,
ಸುರೇಶ್ ಗೌಡರನ್ನು ನೋಡಿದ್ದೀರಿ. ಧನವಂತರಿ ಈ ಮತಭಿಕ್ಷೆ ಹಾಕಿ ನನ್ನನ್ನು ಸಹಿತ ಸ್ವಾಗತಿಸಬೇಕು ಕೊಪ್ಪ ಅಂತೇಳಿ ನಿಮ್ಮೆಲ್ಲರೂ ಪಾದಕ್ಕೆ ನಮಸ್ಕಾರ ಮಾಡಿ. ವಿಜಯಪುರದಲ್ಲಿ ಪಂಚರತ್ನ ರಥಯಾತ್ರೆ ಯಶಸ್ವಿಯಾಗಿ ಸಾಗ್ತಾ ಇದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಸ್ತ್ರೀಶಕ್ತಿ ಸಂಘದ ಸಾಲ ಮನ್ನಾ ಮಾಡ್ತೇನೆ ಅಂತ ಕಕ್ಕಳಿಕೆಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸುವರ್ಣಗ್ರಾಮ ಯೋಜನೆ ಜಾರಿಗೆ ತಂದು ಆ ಮೂಲಕ ಸ್ತ್ರೀಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡ್ತೇನೆ. 24 ಗಂಟೆಯಲ್ಲಿ ಸ್ತ್ರೀಶಕ್ತಿ ಸಂಘಗಳಲ್ಲಿ ಮಹಿಳೆಯರು ಮಾಡಿರುವಂತಹ ಸಾಲ ಮನ್ನಾ ಆಗಲಿದೆ. ರೈತರ ಸಾಲ ಮನ್ನಾ ಮಾದರಿಯಲ್ಲೇ ಮಹಿಳೆಯರ ಸಾಲ ಮನ್ನಾ ಮಾಡಿಕೊಡ್ತೀನಿ, ಮಹಿಳೆಯರು ಭಯ ಪಡೋದು ಬೇಡ ಅಂತ ಎಚ್ ಡಿ ಕೆ ಅಭಯವನ್ನು ಕೊಟ್ಟಿದ್ದಾರೆ. ನೀವೆಲ್ಲ ಸರ್ಕಾರ ರಚನೆಗೆ ಸಹಾಯ ಮಾಡಿ ಅಂತ ಮಹಿಳೆಯರಲ್ಲಿ ಮನವಿಯನ್ನು ಮಾಡಿದ್ದಾರೆ. ಒಂದು ಯೋಜನೆ ತಂದರೆ ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಷ್ಟೇ ಅಲ್ಲ, ಸ್ತ್ರೀಶಕ್ತಿ ಸ್ವಸಹಾಯ ಗುಂಪು, ಬಹುಶಃ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಸ್ವಲ್ಪ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳಿಗೆ ದುಡ್ಡು ಕೊಟ್ಟಿರ್ಬೋದು. ಚೆನ್ನಾಗಿ ಯಾರು ಭಯ ಬೇಡಬೇಡ, ಸರ್ಕಾರ ರಚನೆ ಆದ 24 ಗಂಟೆಗೆ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನವರು ಹೆಣ್ಣು ಮಕ್ಕಳಿಗೆ ಸಾಲ ಮಾಡ್ಕೊಂಡಿದ್ದಾರೆ. ಆ ಸಾಲ ಎಲ್ಲ ರೈತರು ಸಾಲ ಮನ್ನಾ ಆದಾಗೆ ಈ ಬಾರಿ ಸಾಲ ಮನ್ನಾ ಮಾಡಿಕೊಡ್ತೀವಿ. ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದರು. ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಭರ್ಜರಿ ಕಾರ್ಯಕ್ರಮ ಆಯೋಜಿಸಿ 50 ಕೆಜಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿತು. ಈ ವೇಳೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ಇರದ ಚಿನ್ನದಂತಹ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿದ್ದಾರೆ. ಈ ಹುಟ್ಟುಹಬ್ಬ ನನ್ನ ಜೀವನದಲ್ಲಿ ಮರೆಯಲಾಗದ ಹುಟ್ಟುಹಬ್ಬ. ಜನವರಿ 17ರಂದು ಇದೇ ಸ್ಥಳದಲ್ಲಿ ನಮ್ಮ ತಾಯಿ ನನ್ನನ್ನು ರಾಮನಗರ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು. ರಾಮನಗರ ಭೂಮಿಯಲ್ಲಿ ಒಂದು ಶಕ್ತಿ ಇದೆ, 224 ಕ್ಷೇತ್ರದಲ್ಲಿ ರಾಮನಗರದಂತಹ ಚಿನ್ನದಂತಹ ಕ್ಷೇತ್ರ ಸಿಗಲ್ಲ. ರಾಮನಗರ ಜಿಲ್ಲೆಯಾಗಿ ಮಾಡಿದ್ದು ಕುಮಾರಸ್ವಾಮಿಯವರು. ಜಿಲ್ಲೆಯಲ್ಲಿ ಆದಂತಹ ಅಭಿವೃದ್ಧಿಯನ್ನ ಜನ ಮನದಟ್ಟು ಮಾಡಿಕೊಂಡಿದ್ದಾರೆ. 2023ರ ಚುನಾವಣೆಯಲ್ಲಿ ಜಯ ಗಳಿಸಿಕೊಡುವಂತೆ ರಾಮನಗರ ಜನತೆಗೆ ನಿಖಿಲ್ ಮನವಿ ಮಾಡಿದರು. 224 ಕ್ಷೇತ್ರದಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ನೀವು ರಾಜಕಾರಣ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಆ ಭಗವಂತ ನನ್ನ ಹಣೆಯಲ್ಲಿ ಬರೆದಿರ್ತಕ್ಕಂಥದ್ದು ಬಹುಶಃ 224 ಕ್ಷೇತ್ರದಲ್ಲಿ ಹುಡುಕಿದ್ರು ಕೂಡ ಇಂಥ ಚಿನ್ನದಂಥ ಕಾರ್ಯಕರ್ತರು, ಇಂಥ ಚಿನ್ನದಂಥ ಮತದಾರ ತಂದೆ ತಾಯಂದ್ರಗಳು ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಪ್ರತಿನಿತ್ಯ ನಾನೇನು ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಕಷ್ಟ ಸುಖವನ್ನು ವಿಚಾರಿಸ್ತಾ ಇರ್ತಕ್ಕಂಥ. ಹಾಸನ ಜಿಲ್ಲೆಯ 7 ಕ್ಷೇತ್ರದಲ್ಲಿ 6 ಕ್ಷೇತ್ರ ಗೆಲ್ತೀವಿ ಅಂತ ಎಂಎಲ್ಸಿ ಸೂರಜ್ ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ನನ್ನ ಸಹೋದರನಿಗೆ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಟಾಂಗ್ ನೀಡಿದ್ದಾರೆ. ಸೂರಜ್ಗೆ ಅರಸೀಕೆರೆ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅನಿಸುತ್ತೆ, 100ಕ್ಕೆ 100ರಷ್ಟು ಅರಸೀಕೆರೆಯನ್ನು ಕೂಡ ಗೆಲ್ತೀವಿ ಅಂತ ಪ್ರಜ್ವಲ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಒಂದು ಅಭಿಪ್ರಾಯದಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ಅಂತ ಹೇಳಲ್ಲ, 7ಕ್ಕೆ ಕನಿಷ್ಠ 6 ಸೀಟ್ ತಗೊಳ್ತೀವಿ ಅಂತ ಒಂದು ಭರವಸೆ ಇದೆ ನನಗೆ. ಈಗ ನಾನು ಹೇಳೋದು ಇಷ್ಟೇ, ಹಾಸನ ಜಿಲ್ಲೆಯಲ್ಲಿ JDS ಬದ್ರೆ ಕೊಡಿ ಅಂತ ನೀವೇನು ನೀವೆಲ್ಲರೂ ಪ್ರತಿಯೊಬ್ಬರು ಹೇಳ್ತಾರೆ, ಅದು ಯಾವಾಗಲೂ ಅದು ಶಾಶ್ವತವಾಗಿ ಹಂಗೆ ಉಳ್ಕೊಳ್ಳುತ್ತೆ. ನಾವಿಲ್ಲ 100ಕ್ಕೆ 100 ಭಾಗ ಅವರಿಗೆ MLC ಆಗಿರೋದ್ರಿಂದ ಅವರು ಹೆಚ್ಚಿನ ಭಾಗ ಈ ಸೈಡ್ ಕಾನ್ಸಂಟ್ರೇಟ್ ಮಾಡ್ತಾರೆ. ನಮ್ಗೆ ಈ ಸರಿ ಅರ್ಸಿಕೆರನ್ನು ಆಗಲೇ ನಾವು ಒಂದು ಈ ಒಂದು 3-4 ತಿಂಗಳಿಂದ ಮುಂದೆ 3-4 ದಿನದಿಂದ ಎಸ್ಪೆಷಲಿ 3 ವಾರದಿಂದ ನಮಗೆ ಅತಿ ಹೆಚ್ಚು ಒಂದು ಸ್ವಲ್ಪ ಜನ ಒಲವು ತೋರಿಸೋವಂಥ ಕೆಲಸನ ಮಾಡ್ತಿದ್ದಾರೆ ಇವತ್ತು. ಯಾಕಂದರೆ ಇವತ್ತು ಆಗಲೇ ನಾವು ನೋಡ್ತಾ ಇದ್ದೀವಿ, ಈ ಯಾರೇ ಅಭ್ಯರ್ಥಿ ಆಗಲಿ ಸರ್ ನಾವು ನಿಮ್ಮ ಜೊತೆ ಇದ್ದೀವಿ JDSU ಅಂತ ಆಗಲೇ ಮೊನ್ನೆ ಸಮಾಜದವರೇ ಮೀಟಿಂಗ್ಗಳು ಮಾಡೋ ಅಂತ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಹೆಚ್ಚಾಗಿ ನಾನು ಗಮನ ಹರಿಸ್ತಿರೋದ್ರಿಂದ ಅರಸೀಕೆರೆನ ಸೂರಜ್ಗೆ ಅಲ್ಲೊಂದು ಸ್ವಲ್ಪ ಅರಸೀಕೆರೆದ ಬಗ್ಗೆ ಒಂಚೂರು ಹೆಚ್ಚಿನ ಮಾಹಿತಿ ಇಲ್ಲ ಅನ್ಸುತ್ತೆ. ಬಟ್ 100ಕ್ಕೆ 100 ಭಾಗ ಅದನ್ನು ಕೂಡ ನಾವು ಗೆಲ್ಲಂತ. ಕೊಪ್ಪಳದಲ್ಲಿ ಅಭಿಮಾನಿಯೊಬ್ಬ ನೆಚ್ಚಿನ ರಾಜಕೀಯ ನಾಯಕನ ಭಾವಚಿತ್ರವನ್ನ ಟ್ಯಾಟು ಹಾಕಿಸಿಕೊಂಡಿದ್ದಾನೆ. ಜಿಲ್ಲೆಯ ಕಾರಟಗಿ ಪಟ್ಟಣದ ನಿವಾಸಿ ವಿಜಯ್ ಸಿಂಗ್ ರಜಪೂತ ಎಂಬಾತ ಎದೆ ಮೇಲೆ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಅವರ ಫೋಟೋವನ್ನು ಟ್ಯಾಟು ಹಾಕಿಸಿಕೊಂಡು ಅಭಿಮಾನ ಮೆರೆದಿದ್ದಾರೆ. ಹಿರಿಯ ಸಾಹಿತಿ ಪ್ರೊಫೆಸರ್ ಭಗವಾನ್ ವಿರುದ್ಧ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಟೌನ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇತ್ತೀಚೆಗೆ KR ಪೇಟೆಯಲ್ಲಿ ನಾಲಿಗೆ ಹರಿಬಿಟ್ಟಿದ್ದಂಥ ಭಗವಾನ್ ಶ್ರೀರಾಮಚಂದ್ರ ಮದ್ಯ ಸೇವನೆ ಮಾಡ್ತಿದ್ದ, ಸೀತೆಯನ್ನ ಕಾಡಿಗೆ ಅಟ್ಟಿದ್ದ ಅಂತ ಹೇಳಿದರು. ಆದ್ದರಿಂದ ರೊಚ್ಚಿಗೆದ್ದಿರುವಂತಹ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರು ತಕ್ಷಣವೇ FIR ದಾಖಲಿಸಿಕೊಂಡು ಭಗವಾನ್ರನ್ನ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಸರ್ಕಾರವೇ ಈ ಬಾರಿ ಗಣರಾಜ್ಯೋತ್ಸವ ಮಾಡ್ತಾ ಇದೆ. ಈ ಬಗ್ಗೆ ಸಂಸದ ಪಿಸಿ ಮೋಹನ್ ಹೇಳಿಕೆ ನೀಡಿದ್ದಾರೆ. ಈ ನಡುವೆ ನಮಗೆ ಗಣರಾಜ್ಯೋತ್ಸವ ಆಚರಣೆಗೆ ಅವಕಾಶ ನೀಡಬೇಕು ಅಂತ ಕೇಳಿದ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಹಾಗೂ ಹಿಂದೂಪರ ಸಂಘಟನೆಗಳಿಗೆ ಹಿನ್ನಡೆಯಾದರೂ ಸರ್ಕಾರವೇ ಮಾಡ್ತಾ ಇರುವುದಕ್ಕೆ ಸಮಾಧಾನವಾಗಿದೆ ಅಂತ ಹೇಳಿದ್ದಾರೆ.
26ನೇ ತಾರೀಕು ಬಹಳ ವಿಜೃಂಭಣೆಯಿಂದ ಇವತ್ತು ಸರ್ಕಾರಿ ಕಾರ್ಯಕ್ರಮ ಧ್ವಜಾರೋಹಣ ಸರ್ಕಾರದ ವತಿಯಿಂದಲೇ ಆಗುತ್ತೆ ಅಂತ ನಾನೆಲ್ಲ ಚಾಮರಾಜಪೇಟೆ ನಿವಾಸಿ ಅವ್ರಿಗೂ ಕೂಡ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇವತ್ತೇನು ಆಗಸ್ಟ್ 15th ಆಗಲಿ ಮತ್ತು ನಮ್ಮ 26th ಎರಡೂ ಕೂಡ ಗಣರಾಜ್ಯೋತ್ಸವ ಎರಡೂ ಕೂಡ ಮಾಡ್ತಾ ಇದೆ ಅಂತ ಹೇಳಿದೆ. ನಾನು ಕೂಡ ನಾಳೆ ಬೆಳಿಗ್ಗೆ ಡಿ ಸಿ ಅವ್ರಿಗೆ ಮಾತಾಡಿ ಏನೇನು ಅರೇಂಜ್ಮೆಂಟ್ಸ್ ಆಗಬೇಕೋ ಅದ್ರ ಬಗ್ಗೆ ಎಲ್ಲ ಅವ್ರ ಜೊತೆ ಕೂತಿ ಚರ್ಚೆ ಮಾಡಿ ಈ ಸತಿ ವಿಜೃಂಭಣೆಯಾಗಿ ನಾವು ಕಬ್ಬು ತುಂಬಿಕೊಂಡು ಹೋಗ್ತಾ ಇದ್ದ ಟ್ರ್ಯಾಕ್ಟರ್ ಗುಡಿಸಿಲಿನ ಮೇಲೆ ಪಲ್ಟಿ ಹೊಡೆದಿದೆ. ಈ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಶಿಗ್ಗೆಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ದುರಂತದಲ್ಲಿ ಓರ್ವ ಮಹಿಳೆ ಮೃತಪಟ್ಟಿದ್ದಾಳೆ, ನಾಲ್ವರಿಗೆ ಗಂಭೀರ ಗಾಯಗಳಾಗಿದ್ದು 6 ಕುರಿ ಸಾವನ್ನಪ್ಪಿದೆ. ಇನ್ನು ಮರಕಟ್ಟಿ ಗ್ರಾಮದಿಂದ ಕಬ್ಬು ತುಂಬಿಕೊಂಡು ಹೋಗ್ತಾ ಇದ್ದಂಥ ಟ್ರ್ಯಾಕ್ಟರ್ ಗ್ರಾಮದ ಅಜ್ಜಪ್ಪ ಬಡಿಗೇರ್ ಎಂಬುವರ ಮನೆ ಮೇಲೆ ಉರುಳಿ ಬಿದ್ದಿದೆ. ಘಟನೆ ಸಂಬಂಧ ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಜಮೀನು ವಿವಾದಕ್ಕೆ 87 ತೆಂಗಿನ ಸಸಿಗಳನ್ನು ದುಷ್ಕರ್ಮಿಗಳು ನಾಶ ಮಾಡಿರುವಂತಹ ಘಟನೆ ತುಮಕೂರಿನ ಅಣೆಕಟ್ಟೆ ಗ್ರಾಮದಲ್ಲಿ ನಡೆದಿರುವಂಥದ್ದು. ಶಿವಮ್ಮ ಎಂಬುವವರಿಗೆ ಸೇರಿದಂತಹ ಜಮೀನು ವಿವಾದಕ್ಕೆ ಸಿಲುಕಿತ್ತು. ಅದೇ ಕಾರಣಕ್ಕೆ ವಿಶ್ವನಾಥ್ ಮತ್ತು ಕುಮಾರ್ ಅನ್ನುವರು ಸಸಿಗಳನ್ನು ಕಡಿದಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ಇಬ್ಬರು ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ, ಆದರೆ ಆರೋಪಿಗಳನ್ನು ಬಂಧನ ಮಾಡಿಲ್ಲ. ಸಸಿ ಕಡ್ದಿದ್ದಲ್ಲದೆ ಫೇಸ್ಬುಕ್ನಲ್ಲಿ ಕಂಡವರ ಜಮೀನಿಗೆ ಹೋದರೆ ಹೀಗೆ ಮಾಡೋದು ಅಂತ ಪೋಸ್ಟ್ ಕೂಡ ಹಾಕಲಾಗಿದೆ. ಆರೋಪಿ ಕುಮಾರ್ ಕಾನೂನು ಸಚಿವ ಮಾಧುಸ್ವಾಮಿ ಅವರ ಬೆಂಬಲಿಗ, ಸೊ ಹಾಗಾಗಿ ಆತನ ಪೊಲೀಸರು ಅರೆಸ್ಟ್ ಮಾಡಿಲ್ಲ ಎನ್ನಲಾಗ್ತಿದೆ. ಕ್ರಮಕ್ಕೆ ಬಂದು ಸಸಿ ಕಟ್ಟಿರು ಎದುರಿಸಿ ರಾತ್ರಿಯಲ್ಲಿ ನೈಟ್ ರಾತ್ರಿ ರಥೆಲ್ಲ ಬಂದು ಎಲ್ಲ ಕಡ್ದು ಪೀಸ್ ಮಾಡಿ ಎಸ್ತೋಗ್ಯಾರೆ. ಮೋಟ್ರ್ ಸ್ಟಾರ್ಟ್ರ್ ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕೋಗ್ಯಾರ ಅವ್ರಪ್ಪ. ಇಬ್ಬರ ಮಕ್ಕ ಬಂದು ಸಸಿ ಕಟ್ಟಿರು ಎದುರಿಸಿ ರಾತ್ರಿಯಲ್ಲಿ ನೈಟ್ ರಾತ್ರಿ ರಥೆಲ್ಲ ಬಂದು ಎಲ್ಲ ಕಡ್ದು ಪೀಸ್ ಮಾಡಿ ಎಸ್ತೋಗ್ಯಾರೆ. ಮೋಟ್ರ್ ಸ್ಟಾರ್ಟ್ರ್ ಎಲ್ಲ ಹಾಳು ಮಾಡಿ. ಮೈಸೂರಿನಲ್ಲಿ ಕಾಡು ಪ್ರಾಣಿ ದಾಳಿಗೆ ಮತ್ತೊಂದು ಜೀವ ಬಲಿಯಾಗಿದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಬಳಿಯ ಅರಣ್ಯದಲ್ಲಿ ಸೌದೆ ಸಂಗ್ರಹಿಸಲು ಹೋಗಿದ್ದ ಗುಂಪಿನ ಮೇಲೆ ಹುಲಿ ದಾಳಿ ಮಾಡಿದೆ. ಮಂಜು ಎಂಬಾತನ ತಲೆಯನ್ನ ಹುಲಿ ಸೀಳ್ ಹಾಕಿದೆ. ಇತರರು ಆಶ್ಚರ್ಯಕರ ರೀತಿಯಲ್ಲಿ ಪಾರಾಗಿದ್ದಾರೆ. ದಾವಣಗೆರೆಯ ಪಿಜೆ ಬಡಾವಣೆಯಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ರಾತ್ರಿ ನಿಲ್ಲಿಸಿದಂತಹ ಸ್ಕೂಟಿ ಸೀಟನ್ನು ನಾಯಿಗಳು ಹರಿದು ಹಾಕಿವೆ. ಗಾಡಿ ಮಾಲೀಕರು ದ್ವೇಷಕ್ಕೆ ಯಾರು ಬೈಕ್ ಸೀಟನ್ನು ಹರಿದಿರಬೇಕು ಅಂತ ಅಂದುಕೊಂಡಿದ್ರು. ಆದರೆ ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ನಾಯಿಗಳ ಕೃತ್ಯ ಬಯಲಾಗಿದೆ. ಜಗತ್ಪ್ರಸಿದ್ಧ ತಿರುಪತಿ ತಿಮ್ಮಪ್ಪನ ದೇಗುಲದ ಮೇಲೆ ಡ್ರೋನ್ ಹಾರಿಸಲಾಗಿದ್ಯಂತೆ. ವೈರಲ್ ಆಗಿರೋ ದೃಶ್ಯ ಡ್ರೋನ್ ನದ್ದೋ ಇಲ್ಲವೇ ಗ್ರಾಫಿಕ್ಸ್ ಸಹಾಯದಿಂದ ಮಾಡಿದ್ದು ಅಂತ ತಿಳಿಯೋಕೆ ಟಿಟಿಡಿ ಫೋರೆನ್ಸಿಕ್ ಲ್ಯಾಬ್ ಮೊರೆ ಹೋಗಿದೆ. ಈಗಾಗಲೇ ವಿಡಿಯೋ ಸಂಬಂಧ ದೂರು ದಾಖಲಾಗಿದ್ದು, ಈ ವಿಡಿಯೋವನ್ನು 2 ವರ್ಷಗಳ ಹಿಂದೆ ಹೈದರಾಬಾದ್ ಮೂಲದ ಯುವಕರು ಅಪ್ಲೋಡ್ ಮಾಡಿದ್ದಾರೆ ಎನ್ನಲಾಗ್ತದೆ. ತರಕಾರಿ ತಿನ್ನುವ ಜನರು ಈ ವಿಡಿಯೋವನ್ನ ನೋಡಲೇಬೇಕು. ಉತ್ತರ ಪ್ರದೇಶದ ಆಗ್ರಾದಲ್ಲಿ ವ್ಯಕ್ತಿಯೋರ್ವ ಚರಂಡಿ ನೀರಲ್ಲಿ ಮೂಲಂಗಿ ತೊಳೆಯೋ ವಿಡಿಯೋ ವೈರಲ್ ಆಗಿದೆ. ಆಗ್ರಾ ಮೂಲದ ವ್ಯಾಪಾರಿ ಚರಂಡಿ ನೀರಲ್ಲಿ ತರಕಾರಿ ತೊಳಿತಾ ಇದ್ದು ಆತನ ನಡೆ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. दादा लोगों के स्वास्थ्य खिलवाड़ कर रहे हैं. अभी किसी अधिकारी ने वीडियो देख लिया तो आप तो. ಬಳ್ಳಾರಿ ಉತ್ಸವದಲ್ಲಿ ಶ್ವಾನಗಳ ಪ್ರದರ್ಶನ ನಡೆಯಿತು. ವಾಡ್ಲಾ ಶಾಲಾ ಮೈದಾನದಲ್ಲಿ ನಡೆದ ಶ್ವಾನ ಪ್ರದರ್ಶನದಲ್ಲಿ ದೇಶ ವಿದೇಶಿ ತಳಿಯ 200ಕ್ಕೂ ಹೆಚ್ಚು ಶ್ವಾನಗಳು ಭಾಗಿಯಾಗಿದ್ವು. ಕಕೇಶಲ್ ಶೆಫರ್ಡ್ ತಳಿಯ ನಾಯಿ ಪ್ರದರ್ಶನದಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಈ ನಾಯಿ 20 ಕೋಟಿಗೂ ಹೆಚ್ಚು ಬೆಲೆ ಬಾಳುತ್ತಂತೆ. ಬ
ಬಾಗಲಕೋಟೆಯಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿ ವತಿಯಿಂದ ಮಹಿಳಾ ಮಣಿಗಳ ಪಥಸಂಚಲನ ನಡೆಯಿತು. ನಗರದ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಮೈದಾನದಿಂದ ಆರಂಭವಾದ ಪಥಸಂಚಲನ ಎಲ್ಲರ ಕಣ್ಮನ ಸೆಳೆಯಿತು. ಬಸವೇಶ್ವರ ಸರ್ಕಲ್, ವಲ್ಲಭಭಾಯಿ ಸರ್ಕಲ್, ಎಂಜಿ ರೋಡ್ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರ ಆಕರ್ಷಕ ಪಥಸಂಚಲನ ನಡೆಯಿತು. ಇನ್ನು ಜಿಲ್ಲೆಯಲ್ಲಿ ಎರಡನೇ ಬಾರಿ ನಡೀತಾ ಇರುವ ಆರ್ಎಸ್ಎಸ್ ಮಹಿಳಾ ಕಾರ್ಯಕರ್ತೆಯರ ಪಥಸಂಚಲನ ಇದಾಗಿದ್ದು, ಮಹಿಳಾ ಗಣ ವೇಷಧಾರಿಗಳಿಗೆ ಸಾರ್ವಜನಿಕರು ಪುಷ್ಪವೃಷ್ಟಿ ಮಾಡಿದರು. ಪಥಸಂಚಲನದ ವೇಳೆ ದೇಶಾಭಿಮಾನದ ಘೋಷಣೆ ಮೊಳಗಿತ್ತು. ಉದ್ಯಮ ಹಾಗೂ ಶಿಕ್ಷಣ ನಡುವಿನ ಕಂದಕ ಸರಿಪಡಿಸಲು ಇದೇ ಮೊದಲ ಬಾರಿಗೆ ಸರ್ಕಾರದಿಂದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಆಯೋಜಿಸಲಾಗಿತ್ತು. ಸರ್ಕಾರ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ. ಕರ್ನಾಟಕ ನವೀಕರಿಸಬಹುದಾದಂಥ ಇಂಧನ ಅಭಿವೃದ್ಧಿ ನಿಯಮಿತವು ಆರ್ವಿ ಎಂಜಿನಿಯರಿಂಗ್ ಕಾಲೇಜಿನ 15 ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ನಲ್ಲಿ ನಡೆಸಿ ಪ್ರಮಾಣ ಪತ್ರವನ್ನು ವಿತರಿಸಲಾಗಿದೆ. ಇನ್ನು ಆರ್ವಿ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗಾಗಿ 3 ವಾರಗಳ ಗ್ರೀನಿಂಗ್ ಯಂಗ್ ಮೈಂಡ್ಸ್ ವೃತ್ತಿಪರ ತರಬೇತಿಯನ್ನು ಕೂಡ ಇಡಿಎಲ್ನಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಸಚಿವ ವಿ ಸುನೀಲ್ ಕುಮಾರ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಬಾಲಿವುಡ್ ನಟ ಸುನೀಲ್ ಶೆಟ್ಟಿ ಪುತ್ರಿ ಅಧಿಯಾ ಶೆಟ್ಟಿ ಹಾಗೂ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಖಂಡಾಲಾದಲ್ಲಿರುವ ಸುನೀಲ್ ಶೆಟ್ಟಿ ಫಾರ್ಮ್ ಹೌಸ್ನಲ್ಲಿ ವಿವಾಹ ಸಮಾರಂಭ ನಡೀತಾ ಇದೆ.